ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಸ್ಥಳಕ್ಕೆ ಹೋಗಿದ್ದಾರೆ. ಉಪಮುಖ್ಯಮಂತ್ರಿ ಡಿ ಸಿ ಎಂ ಅಶ್ವಥ್ ನಾರಾಯಣ ಅವರು ಘಟನಾ ಸ್ಥಳಕ್ಕೆ ಹೋಗಿ ಭೇಟಿಯನ್ನು ಕೊಟ್ಟು ಅಲ್ಲೂ ಕೂಡ ಏನಾಗಿದೆ ಅನ್ನೋದನ್ನು ವಿವರಿಸ್ಕೊಳ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಘಟನಾ ಸ್ಥಳದಲ್ಲಿ ಏನಾಗಿದೆ ಅಂತ. ಡಾಕ್ಟರ್ ಅಶ್ವಥ್ ನಾರಾಯಣ ಅವರದು ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ. ಇನ್ನು ಗೃಹ ಸಚಿವರು ಕೂಡ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ, ಅವರು ಕೂಡ ಹೋಗಿದ್ದಾರೆ, ಅವರು ಕೂಡ ಸ್ಥಳಕ್ಕೆ ಹೋಗಿ ಏನಾಗಿದೆ ಅನ್ನೋದನ್ನು ವಿವರಣೆಯನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಈಗಾಗಲೇ ಅವರು ಆದೇಶವನ್ನು ಕೂಡ ಕೊಟ್ಟಿದ್ದಾರೆ, ಅಂದರೆ ಒಂದು ನಿರ್ಧಾರಕ್ಕೆ ಸರ್ಕಾರ ಬಂದಿದೆ, ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮೂಲಕವಾಗಿ ತನಿಖೆಗೆ. ಇನ್ನೊಂದು ಕಡೆಗೆ ಯಾರೆಲ್ಲ ಈ ರೀತಿಯಾಗಿ ಮಾಡಿದಾರೋ ಗಲಭೆಕೋರರು, ಆ ಗಲಭೆಕೋರರಿಂದಲೇ ನಷ್ಟವನ್ನು ಭರಿಸೋಕೆ ಆದೇಶವನ್ನು ಹೊರಡಿಸೋದು. ಇಟ್ಸ್ ಎ ಗುಡ್ ಇನಿಷಿಯೇಟಿವ್. ಸೊ ಈಗ ಅಲ್ಲಿ ನೋಡ್ತಾ ಇದ್ರ ದೃಶ್ಯಾವಳಿಗಳನ್ನು, ಹೇಗೆ ಸಾಲು ಸಾಲಾಗಿ ವಾಹನಗಳು ಬೆಂಕಿ ಹತ್ತಿ ಸುಟ್ಟು ಕರಕಲಾಗಿದ್ದಾವೆ ಅಂತ ಹೇಳಿ. ಎಲ್ಲ ಮಾಡಿರೋದು ನಿನ್ನೆ ಆ ಬಂದಂತ ರಾಕ್ಷಸರು, ಅವ್ರಿಗೆ ಯಾರು ಕುಮ್ಮಕ್ಕೆ ಕೊಟ್ಟಿತ್ತು ಏನು? ಗೃಹ ಘಟನಾ ಸ್ಥಳಕ್ಕೆ ಗೃಹ ಸಚಿವರು ಭೇಟಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಘಟನಾ ಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳೇ ಹೊರಟಿದ್ದವರು. ಇವೆಲ್ಲ ಆದೇಶವನ್ನು ಕೊಟ್ಟ ನಂತರ ಅವ್ರು ಘಟನಾ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳೇ ಈಗ ಘಟನಾ ಸ್ಥಳಕ್ಕೆ ಹೋಗಿದ್ದಾರೆ ಗೃಹ ಸಚಿವರು. ಏನಾಗಿದೆ ಯಾವ ರೀತಿ ಅಂತ ಹೇಳಿ, ಒಂದು ಎರಡು ಗುಂಪುಗಳಲ್ಲಿ ಬಂದಿದ್ದರೆ ಈ ರೀತಿ ಆಗ್ತಾ ಇರಲಿಲ್ಲ. ಅದು ಏಕಕಾಲದಲ್ಲಿ ದೊಡ್ಡ ಗುಂಪು ಸೇರಿಕೊಂಡು ಈ ರೀತಿಯಾಗಿ ಪೂರ್ವ ನಿಯೋಜಿತವಾಗಿಯೇ ದಾಳಿಯನ್ನು ಮಾಡಿರೋದು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಅಲ್ಲಿ ಸಚಿವರು ಹೋಗ್ತಾ ಇರೋದು, ಗೃಹ ಸಚಿವರು ಜೊತೆಗೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಇನ್ನುಳಿದಂತಹ ನಾಯಕರು ಕೂಡ ಅಲ್ಲೇ ಇದ್ದಾರೆ. ಪೊಲೀಸರು ಅವರಿಗೆಲ್ಲ ಏನೇನಾಗಿದೆ ಏನಿಲ್ಲ ಅಂತೇಳಿ ಘಟನಾ ಸ್ಥಳದ ವಿವರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಪೊಲೀಸರೆಲ್ಲ ಹಿರಿಯ ಅಧಿಕಾರಿಗಳಿಗೆಲ್ಲ ಗೃಹ ಸಚಿವರಿಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಗೃಹ ಸಚಿವರು ಹೋಗಿದ್ದಾರೆ ಅಂದರೆ ಸ್ಥಳದಲ್ಲಿ ಸಹಜವಾಗಿ ಹಿರಿಯ ಅಧಿಕಾರಿಗಳಿದ್ದೇ ಇರ್ತಾರೆ. ಕಮಿಷನರ್ ಹೋಗಿದ್ದಾರೆ ಎಲ್ಲೋ, ಕಾರಣ ನಿನ್ನೆ ಅವರಿಗೆ ಏಟ್ ಆಗಿತ್ತು ಕಮಿಷನರ್ ಅವರಿಗೆ. ಸೊ ಹಾಗಾಗಿ ಅವರು ಹೋಗಿರಬಹುದೇನೋ. ಗೃಹ ಸಚಿವರು ಈಗ ಘಟನಾ ಸ್ಥಳವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಕೇಂದ್ರ ಸಚಿವರೊಂದಿಗೆ. ಸದಾನಂದಗೌಡರು ಕೂಡ ಅಲ್ಲಿದ್ದಾರೆ, ಡಿ ವಿ ಸದಾನಂದಗೌಡರು ಕೇಂದ್ರ ಸಚಿವರು ಘಟನಾ ಸ್ಥಳವನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲವನ್ನ ಮಾಹಿತಿಯನ್ನು ಪಡೀಲೇಬೇಕಾಗುತ್ತೆ ಸಹಜವಾಗಿ, ಏನಾಯಿತು ಹೇಗಿದೆ ಯಾವ ರೀತಿ ಆಗಿದೆ ಅಂತ ಹೇಳಿ. ಇಷ್ಟೊಂದು ಬೆಂಕಿ ಹಚ್ಚಿ ಆ ವಾಹನಗಳೆಲ್ಲ ಅಷ್ಟೊಂದು ಸುಡಬೇಕು ಅಂತಂದರೆ ಯಾವ ಪ್ರಮಾಣದಲ್ಲಿ ಅವರು ಪೆಟ್ರೋಲನ್ನು ಸಂಗ್ರಹ ಮಾಡಿರಬೇಕು, ಯಾವ ಪ್ರಮಾಣದಲ್ಲಿ ಅವರು ಅದಕ್ಕೆ ತಯಾರಿಯನ್ನು ಮಾಡಿಕೊಂಡಿರ್ಬೋದು, ಯೋಚನೆ ಮಾಡ್ಕೊಳ್ಳಿ. ಒಂದು ಎರಡು ಗಂಟೆಯಲ್ಲಿ ಗಲಭೆ ಶುರು ಆದಾಗ ಈ ರೀತಿ ಆಗಿರಲ್ಲ, ಸ್ಥಳದಲ್ಲಿ ಏನು ಸಿಗುತ್ತೋ ಅದನ್ನು ಮಾತ್ರ ಅವರು ಬಳಕೆಯನ್ನು ಮಾಡಿಕೊಂಡಿರ್ತಾರೆ. ಆದರೆ ಈ ಮಟ್ಟಕ್ಕೆ ಹೋದಾಗ ನೀವ ಹೆಂಗ್ ಮಾಡಿದ್ರಿ? ಹಂಗೆ ನಿನ್ನೆ ನಡೆದಂತ ಘಟನೆ ಸಂಪೂರ್ಣವಾಗಿ ಈ ಭಾಗದಲ್ಲಿ ಕಾನೂನು ಸುವ್ಯವಸ್ಥೆ ಕೈಗೆ ತೆಗೆದುಕೊಂಡು ಪುಂಡಾಟಿಕೆ ಮಾಡಿ, ತಮಗೆ ಗೊತ್ತಿದೆ ಎಷ್ಟು ಪೊಲೀಸ್ ವೆಹಿಕಲ್ಲು ಮತ್ತು ಸಾರ್ವಜನಿಕರ ಆಸ್ತಿಪಾಸ್ತಿ ಮತ್ತು ವೆಹಿಕಲ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಇದೆಂದು ಕೇಳರಿಯದಂಥ ಘಟನೆ ಈ ಭಾಗದಲ್ಲಿ ಆಗಿದೆ. ಇದು ಅಕ್ಷಮ್ಯ ಅಪರಾಧ. ಈ ಒಂದು ಪುಂಡಾಟಿಕೆಗೆ ನಮ್ಮ ಪೊಲೀಸರು ನಿನ್ನೆ ಕೂಡಲೇ ಕ್ರಮವನ್ನು ಜರುಗಿಸಿ ಈ ಭಾಗದಲ್ಲಿ ಓಡಾಡಕ್ಕೆ ಬರೆದಿರುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದರು. ಅದನ್ನೆಲ್ಲವನ್ನೂ ಭೇದಿಸಿ ಲಾಠಿ ಚಾರ್ಜ್ ಮಾಡಿದರೂ ಕೂಡ ಅವರು ಹಿಂದೆ ಸರಿಯುವಂಥ ಪರಿಸ್ಥಿತಿ ಇರಲಿಲ್ಲ. ಕೊನೆಗೆ ಅಶ್ರುವಾಯು ಪ್ರಯೋಗವನ್ನು ಕೂಡ ಮಾಡಿದ್ವಿ, ಗಾಳಿಯಲ್ಲಿ ಗುಂಡು ಹಾಕಿದ್ರು ಕೂಡ ಅವರು ಹಿಂದೆ ಸರಿದಂಥ ಪ್ರಸಂಗದಲ್ಲಿ ಅನಿವಾರ್ಯವಾಗಿ ಗೋಲಿಬಾರ್ ಮಾಡಿರುವಂಥದ್ದು ತಮಗೆಲ್ಲ ಗೊತ್ತಿರೋ ವಿಚಾರ. ಅದರಲ್ಲಿ 3 ಜನ ಹಸುನೀಗಿದ್ದಾರೆ, ಕೆಲವರು ಗಾಯ ಆಗಿದೆ. ಈಗ ಸಂಪೂರ್ಣ ನಿಯಂತ್ರಣದಲ್ಲಿದೆ, ಶಾಂತಿ ಸುವ್ಯವಸ್ಥೆ ಇದೆ. ಈ 2 ಪೊಲೀಷನ್ ವ್ಯಾಪ್ತಿಯಲ್ಲಿ ಕರ್ಫ್ಯೂವನ್ನು ಕೂಡ ನಾವು ಜಾರಿ ಮಾಡಿದ್ದೇವೆ ಮತ್ತು ಮಿಕ್ಕಿದ ಕಡೆ 144 ಕೂಡ ಜಾರಿ ಮಾಡಿದ್ದೇವೆ. ಸುಮಾರು 146 ಜನರ ಅರೆಸ್ಟ್ ಕೂಡ ಆಗಿದೆ. ಇನ್ನು ಆ ಪ್ರಕ್ರಿಯೆ ಮುಂದೆ ಬರೀತದೆ. ಸಂಪೂರ್ಣವಾಗಿ ಇದರ ಬಗ್ಗೆ ತನಿಖೆಯನ್ನು ಮಾಡಬೇಕನ್ನುವಂಥ ಉದ್ದೇಶ ಸರ್ಕಾರದಿದೆ. ಇಲ್ಲಿ ಹಲವಾರು ವಿಚಾರಗಳು ಈಗ ಹೊರಗಡೆ ಬರ್ತಾ ಇದ್ದಾವೆ. ಆ ಫೇಸ್ಬುಕ್ ಪೋಸ್ಟಿಂಗ್ ಅಲ್ಲದೆ ಬೇರೆ ಬೇರೆ ಇಲ್ಲಿರುವಂಥ ಸ್ಥಿತಿಗತಿಗಳು, ರಾಜಕಾರಣ ಎಲ್ಲವೂ ಕೂಡ ಇದರಲ್ಲಿ ಸೇರಿದೆ ಅಂತ ಕೆಲವು ವರದಿಗಳೆಲ್ಲ ಬರ್ತಾ ಇದ್ದಾವೆ. ಆದರೆ ಅದರ ಬಗ್ಗೆ ನಾವು ಹೆಚ್ಚಿನ ವಿವರಗಳನ್ನು ಕೊಡೋಕ್ಕಾಗೋದಿಲ್ಲ ಈಗಿನ ಸ್ಥಿತಿಯಲ್ಲಿ. ತನಿಖೆ ಆದಮೇಲೆ ಸತ್ಯಾಸತ್ಯ ಹೊರಗಡೆ ಬರ್ತದೆ. ಇಲ್ಲ, ಈಗ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ದವರು ಇಂಥ ಸಂದರ್ಭದಲ್ಲಿ
ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟಿಂದ ತನಿಖೆ ಆಗಬೇಕು ಅಂತ ಅವರು ಭಾಳ ಸ್ಪಷ್ಟವಾದ ಆದೇಶ ಕೊಟ್ಟಿದ್ದಾರೆ. ಯಾಕಂದರೆ ಬೇರೆ ಯಾವುದೇ ಪೊಲೀಸ್ ಏಜೆನ್ಸಿ ಬದಲು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟಿಂದ ಆಗಬೇಕು ಅಂತ ಅವರು ಆದೇಶ ಕೊಟ್ಟಿದ್ದಾರೆ. ಅದರ ಪ್ರಕಾರವೇ ಅದನ್ನು ಯಾವುದೇ ರೀತಿಯ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನನ್ನು ಉಲ್ಲಂಘನೆ ಮಾಡದೆ ಅದರ ಪ್ರಕಾರನೇ ತನಿಖೆ ಆಗಬೇಕು ಅಂತ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ನಡೆಸಿ ಉನ್ನತ ಅಧಿಕಾರಿಗಳದ್ದು ಸನ್ಮಾನ್ಯ ಸದಾನಂದಗೌಡರು ಇದ್ದರು, ಅಶೋಕರು ಇದ್ದರು, ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳಿದ್ದರು. ಆ ತೀರ್ಮಾನಕ್ಕೆ ಬಂದಿದ್ದೇವೆ. ಆ ಪ್ರಕಾರ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇಂಕ್ವೈರಿಯನ್ನು ಈ ಪ್ರಕರಣಕ್ಕೆ ತನಿಖೆಗೆ ಒಳಪಡಿಸ್ತೇವೆ, ಸತ್ಯಾಸತ್ಯವನ್ನು ಸಂಪೂರ್ಣವಾಗಿ ಹೊರಗಿಳ್ತೇವೆ. ಇದರ ಜೊತೆಗೆ 6 CRPF ಕಂಪ್ನಿಗಳನ್ನು ಈಗಾಗಲೇ ಬಂದು ರೀಚ್ ಆಗಿದ್ದಾವೆ, ಡಿಪ್ಲಾಯ್ ಮಾಡ್ತೀವಿ. 1 CISF ಕಂಪ್ನಿ ಕೂಡ ಇಲ್ಲಿದೆ, ನಮ್ಮ ಗರ್ಡನೂ ಕೂಡ ಇಲ್ಲಿದೆ. ಹೀಗಾಗಿ ಈ ಏರಿಯಾ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಹತೋಟಿಯಲ್ಲಿದೆ. ಮುಂದೆ ಈ ತನಿಖೆಯಲ್ಲಿ ಎಷ್ಟೇ ದೊಡ್ಡವರಿರಲಿ, ಯಾವುದೇ ಆರ್ಗನೈಸೇಷನ್ ಇರಲಿ, ಅವರ ವಿರುದ್ಧ ಕಾನೂನಾತ್ಮಕವಾದಂಥ ಕ್ರಮವನ್ನು ಜರುಗಿಸ್ತೇವೆ. ಇನ್ನೊಂದು ಮಹತ್ವದ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಏನೀ ಆಸ್ತಿ ಪಾಸ್ತಿ ಎಲ್ಲ ಸುಟ್ಟಿದ್ದಾರೆ, ಲೂಟ್ ಮಾಡಿದ್ದಾರೆ, ಯಾರು ಇದಕ್ಕೆ ಕಾರಣೀಭೂತರು ಅವ್ರ ಕಡೆಯಿಂದ ವಸೂಲು ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಸುಪ್ರೀಂ ಕೋರ್ಟ್ನ ಆದೇಶ ಇದೆ, ಸುಪ್ರೀಂ ಕೋರ್ಟ್ನ ಆದೇಶ ಇಂಥ ದಂಗೆಯಲ್ಲಿ ಆಸ್ತಿ ಪಾಸ್ತಿ ಲೂಟಾದರೆ ಯಾರು ಮಾಡಿದ ಅವ್ರ ಕಡೆಯಿಂದ ವಸೂಲು ಮಾಡಬೇಕು ಅಂತ ಇದೇ ಕಾನೂನು ತಿಳ್ಕೊಂಡು ನೀವು ಮಾಡಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಅದರ ಅನುಗುಣವಾಗಿ ನಾವೆಲ್ಲ ಕ್ರಮಗಳನ್ನು ತರಿಸ್ತೀವಿ. ಈಗ ಗೃಹ ಸಚಿವರು ನಮ್ಮ ಜೊತೆಯಲ್ಲಿದ್ದಾರೆ, ಅವರನ್ನ ಕೇಳೋಣ. ಸರ್, ಏನಾದ್ರೆ ಘಟನಾವಳಿ ನಡೀತು, ಗಲಾಟೆ ನಡೀತು, ಗಲಾಟೆಗೆ ಸಂಬಂಧಪಟ್ಟಂತೆ ಈಗ ವಸ್ತುಸ್ಥಿತಿಯನ್ನು ನೋಡಿದಿರಿ, ಏನು ಹೇಳ್ತೀರಾ ಸರ್? ಒಂದು ನಿಮಿಷ ಹಿಂದೆ ಬರ್ರಿ ಸರ್. ವಸ್ತುಸ್ಥಿತಿಯನ್ನು ನೋಡಿದಿರಿ ಈಗ ಎಲ್ಲ ಪ್ಲೇಸ್ ಇಲ್ಲಿ ವ್ಯವಸ್ಥಿತವಾಗಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಲೂಟ್ ಮಾಡಬೇಕು, ಕಾನೂನು ವ್ಯವಸ್ಥೆ ಭಂಗ ಮಾಡಬೇಕು, ಉದ್ರಿಕ್ತವಾದ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಈ ಇದರ ಹಿಂದೆ ಯಾರೇ ಗುಂಪು ಕಟ್ಕೊಂಡು ಮಾಡಿದ್ದಾರೆ, ಯಾರು ಷಡ್ಯಂತ್ರ ಮಾಡಿದ್ದಾರೆ, ಅವ್ರಿಗೆ ಅವರ ಒಂದು ಬೇರಿಗೆ ಹೋಗಿ ಅವ್ರು ಸಂಪೂರ್ಣವಾಗಿ ಯಾರೇ ಇದ್ದರೂ ಕೂಡ ಅವ್ರ ಕಾನೂನಾತ್ಮಕ ಕ್ರಮ ಜರುಗಿಸ್ತಾರೆ.